ರಾಮದುರ್ಗ ತಾಲೂಕು ಪೈಕಿ ಹಲಗತ್ತಿ ಗ್ರಾಮ ಪಂಚಾಯತ ವ್ಯಾಪ್ತಿಯ ಹಲಗತ್ತಿ ಗ್ರಾಮದ ಮಲಪ್ರಭಾ ನದಿಯ ಪಕ್ಕದಲ್ಲಿರುವ ಫ್ಲಾಟ್ಗಳು ಮನೆಗಳು ನಮ್ಮ ನಮ್ಮ ಹೆಸರಿನಿಂದ ಇದ್ದ ನಮ್ಮ ಸ್ವಂತ ಮಾಲೀಕ ಕಬ್ಜಾ ವಹಿವಾಟಿನಲ್ಲಿರುತ್ತವೆ. ಸತತವಾಗಿ ಇದುವರೆಗೂ 4 ಬಾರಿ ಮಲಪ್ರಭಾ ನದಿಯ ನೆರೆ ಹಾವಳಿಯಿಂದ ನಮ್ಮ ಮನೆಗಳಿಗೆ ನೀರು ನುಗ್ಗಿ ಕೆಲವು ಮನೆಗಳು ಬಿದ್ದು ಇನ್ನು ಕೆಲವು ಮನೆಗಳಿಗೆ ಹಾನಿಯಾಗಿರುತ್ತದೆ. ಇದರಿಂದ ನಮಗೆ ತುಂಬಾ ನುಕ್ಸಾನು ಆಗಿರುತ್ತದೆ. ಮಲಪ್ರಭಾ ನದಿಯ ನೆರೆ ಪ್ರವಾಹದಿಂದ ಸದರಿ ಮನೆಗಳಲ್ಲಿ ವಾಸಿಸುವ ನಮಗೆ ತುಂಬಾ ತೊಂದರೆಯಾಗುತ್ತಿದೆ. ಸದರಿ ಪದೇ ಪದೇ ಮಲಪ್ರಭಾ ನದಿಯ ಪ್ರವಾಹದಿಂದ ನಮ್ಮ ನಮ್ಮ ಮನೆಗಳಿಗೆ ನೀರು ನುಗ್ಗಿರುವುದರಿಂದ ನಮ್ಮ ಮನೆಗಳನ್ನ ಫ್ಲಾಟ್ಗಳನ್ನ ಶಾಶ್ವತವಾಗಿ ಬೇರೆ ಬೇರೆ ಕಡೆ ವಾಸಿಸಲು ಯೋಗ್ಯವಾದ ಸ್ಥಳದಲ್ಲಿ ನಮ್ಮ ನಮ್ಮ ಮನೆಗಳನ್ನ ಹಸ್ತಾಂತರಿಸಲು ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡರು. ಈಗ ನಾವು ಬಂದ ಎಮ್ಎಲ್ಎ ಬಂದು ಭೇಟಿ ಆಗಿ ಹೋಗಿವ್ರಿ, ಒಂದ್ 8 ದಿನ ಮುಂದೆ ಬಂದು ಭೇಟಿ ಆಗಿ ಹೋಗಿ ಸರಿ ಮಾಡಕ್ಕಂದ್ರೆ ಬರ್ಲಿಲ್ಲ. 8 ದಿನ ದಾರಿ ಕಾದಿವ್ರಿ, ದಾರಿ ಕೆಸಿಂದ ಇವತ್ತಾರ ಹೋಗಿ ಬರ್ಬೇಕಂತ ಇವತ್ತು ಬಂದು ಕರೇರಿ, ಬಂದು ಕರೇರಿ, ಅದನ್ನ ಏನ್ ಮಾಡ್ರಿ ಮಾಡಿ ನಮಗೊಂದ ಸ್ಥಾನ ಎಲ್ಲಿ ನೀರ್ ಕತ್ತಲಲ್ಲಿ ಕೊಡಿ ಬಂದು ನೋಡಿ. ಮಣಿ ಮಾಡ್ಲ ಜಾಗ ಮನೆ ಮಠ ಕಳ್ಕೊಂಡು ಬೇರೆ ಎಲ್ಲರೆ ಇರೋಂಥ ವ್ಯವಸ್ಥೆ ಮಾಡಲಿಕ್ಕೆ ಬೇಡಿಕೆ ಐತಿ. ಮನೆ ಕೊಟ್ಟ ತಕ್ಕೇ ನಾವು ನಮ್ಮ ಸಿಬ್ಬಂದಿನ ಕರ್ಕೊಂಡು ಬಂದು ಅಲ್ಲಿ ಏನೆಲ್ಲ ನೋಡ್ಕೊಂಡು ವ್ಯವಸ್ಥೆ ನೋಡಿಕೊಂಡು ನಿಮ್ಗೆ ಶೆಡ್ ನಾವು ಕಟ್ಕೊಡೋದಿಲ್ಲ, ಶೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೀವಿ. ಏನು ತಗಡಾಗಲಿ ಗುಮ್ಮ ಆಗಲಿ ಕೊಡ್ತೀವಿ, ನಾವು ಜಾಗ ನೋಡ್ತೀವಿ ನೋಡ್ರಿ. ಜಾಗ ಮತ್ತೆ ಪ್ರೈವೇಟ್ ಯಾರು ಬರೀ ಇತ್ತಂದ್ರೆ ನಾಳೆ ನೀವು ಏನು ಹಾಕೊಂಡ್ರೆ ಅವ್ರಿಗೆ ತೊಂದರೆ ಆಗ್ತದೆ. ಅಲ್ಲಿ ನಮ್ಮದು ಯಾವ್ದಾರ ಜಾಗ ಐತಿ ಅಂದ್ರೆ ಜಾಗ ನೋಡ್ತೀವಿ. ನೀವು ಅಲ್ಲಿ ನಿಮ್ಮ ಜಾಗ ಇಂಥದ್ದು ಸರ್ಕಾರಿ ಜಾಗ ಐತಿ ಇಂಥಲ್ಲಿ ಇಂಥಲ್ಲಿ ಐತಿ ಅಂತ ಹೇಳಿದ್ರೆ ನಿಮಗೆ ಏನೋ ಒಂದು 2-3 ದಿವಸ ಮಾಡಿ ನಮ್ಮ ಹತ್ರ ಏನು ತಗಡ ಬಂದಾವ ಬಂಬು ಬಂದಾವ ಕೊಟ್ಟು ಬೆಳಗಾವ್ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಉಗತ್ತಿ ಗ್ರಾಮದ ಪಂಚಾಯಿತಿ ವತಿಯಿಂದ ಬರುವ ನಮ್ಮ ಸ್ಮಶಾನದ ಫ್ಲಾಟ್ನಲ್ಲಿ ಒಂದು 80 ಮನೆಗಳು ಇದ್ದು ಅದರಲ್ಲಿ ಒಂದು 40 ಮನೆ ಶಿಫ್ಟ್ ಆಗಿರುತ್ತದೆ, ಇನ್ನು 4 ಮನೆ ಉಳಿದಿರ್ತವೆ. ಇನ್ಮೇಲೆ ನಾವು 3 ಸಲ ನೀರು ಬಂದು ತ್ರಾಸಗಳಾಗಿದೆ, ನಮಗೆ ಮನೆಯೆಲ್ಲ ಬಿದ್ದು ಹೋಗಿದೆ. 3 ಸಲ ನಮ್ಗೆ ಊಟ ಮಾಡೋಕೆ ಗತಿ ಇಲ್ಲದಂಗೆ ಆಗಿದೆ ಪರಿಸ್ಥಿತಿ. ಅದಕ್ಕೆ ನಮ್ಮ ಎಲ್ಲ ನಮ್ಮ ಏರಿಯಾ ಶಿಫ್ಟ್ ಮಾಡಿಕೊಡ್ಬೇಕಂತ ನಾವು ಕೇಳಿಕೊಳ್ತೇವೆ. ಸರ್ ಒಳಿ ಬಂತಂತ ಹೇಳಿ ಬಂದ ಚೈನಾಗ ಹೇಳುವಾದ್ರಿ, ಬಂದು ಹೇಳುವಾದ್ರಿಂದ ನಾವು ಹಂಗಾರ ರಾತ್ರಿ 8 ಮಟ್ಟ 6 ಮಟ್ಟ ದಾರಿ ನೋಡಿದ್ರಿ, ಪೂರ ಫ್ಲಾಟ್ ಒಳಗೆ ಹೋಗೋದ್ರಿಂದ ಸಾಲಿಗೆ ಹೋದ್ರಿ. ಸಾಲಿಗೆ ಹೋದಿಂದ ಒಬ್ರು ಕೀಲಿ ಕೊಡ್ಲಿಲ್ಲರಿ ನಮ್ಮ ಸರ್ಗಳು. ಹೆಡ್ಮಾಸ್ತರೇ ಹೊಲಸಾಟ್ ಮಾಡ್ತೀರಿ, ಕೀಲಿ ಕೊಡೋದು ನಾನು ನಿಮ್ಗೆ ಓರ್ ನೀವು ಹೊಳೆ ಅಂತ ಹೇಳಿದ್ರೆ ಅನ್ನೋಂತ ನಾವೇನು ಮಾಡಿದ್ವಿ, ಒಬ್ರು ಕೂಡ ಜಾಲಿ ಕೀಲಿ ಜೇ ಒಳಗೆ ಹೋಗ್ತದೆ. ಒಳಗೆ ಹಾಕದಿಂದ ಅದಿರಿ ಅಂತೂ ಬಂದಿಲ್ಲ, ಸತ್ತಿರು ಅಂತೂ ಬಂದಿಲ್ಲ, ಅವ್ರು ಯಾವುದಕ್ಕೂ ಕೇಳಕ್ ಏನು ಕೇಳಕ್ ಬಂದಿಲ್ಲರಿ ಸರ್. ನಮ್ಗೆ ಬಂದ್ರೆ ಸದ್ಯಕ್ಕೆ ಮನೋತ್ರ ಎಷ್ಟು ದಿನ ಇರುದಂತ 5 ದಿನ ಉಳಿದ್ವಿ, 5 ದಿನ ಬಂದ್ರೆ ಬರೀ ನಮ್ಗೆ ಅನ್ನ ಕೊಡಲಿಲ್ಲರಿ, ಏನು ಕೊಟ್ಟಿಲ್ಲರಿ ನಮಗೆ. ಬಿದ್ದಷ್ಟು ಬಿದ್ದವ್ರಿ, ಮತ್ತ ಮನೆಗೆ ಎಲ್ಲ ಹೋಗೇ ಬಿಟ್ಟತ್ರಿ. ನಮ್ಗೆ ಹೊಳಿಗೆ ಏನು ಉಳಿದಿಲ್ರಿ, ಚೀಲ ಹಾಸ್ಕೊಂಡ ಕುಂದ್ರಿ. ಅಷ್ಟು ಮನಿನ ತಂಪದವ್ರಿ ಈಗ ಒಟ್ಟು ಬಿದ್ದ ಮನಿ ಪರಿಶೀಲನೆ ಮಾಡ್ಯಾರ. ಜನರಿ ಹಿಂಗ್ ಕಾಲಿ ಸರ್ವೆ ಮಾಡ್ಕೊಂಡು ಹೋದ್ರು ಏನು ಕೊಟ್ಟಿಲ್ರಿ ನಮಗೆ, ಏನು ಕೊಟ್ಟಿಲ್ರಿ. ಮಾಡ್ಕೊಂಡು ಏನೊಂದು ಹುಷಾಬರಿ ಕೇಳ್ಬೇಡ್ರಿ. ಬಂದದ ಸತೆ ಏಮಿ ಆಗಿದ ಊರಾಗ ಆರಿಸ್ ಬಂದಾರ, ನಾವು ಕೈ ಆಡ್ಸೆ ಕೈ ಬಿಟ್ಟು ದಿಂದ ನಿಮಗೆ ಕೊಡ್ತೀವಂತ ಹೇಳಿ ಸಾರ್ಯಾರಿ ಅದು ಸಾರಿದ್ದು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟಿವ್ರಿ.
ಆದ್ರೆ ಇನ್ನ ಉಕ್ಕಿಲ್ಲ ಕಟ್ಟಿಲ್ಲ. ಕಟ್ಟಿದ್ ನೋಡ್ರಿ ಇವತ್ತು ತಹಸೀಲ್ದಾರ್ ಆಫೀಸ್ ಕಟ್ಟಿ ಈಗ ಮಾಡಿಸ್ತಾರೆ. ಎಮ್ ಎಲ್ ಎ ಅಂತ ಹೋಗಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೀರಭದ್ರೇಶ್ವರ ಆಗ್ರೋ ಟ್ರೇಡಿಂಗ್ ಮಾನ್ವಿ ಮಾಲೀಕರಾದ ಶ್ರೀ ವೀರಭದ್ರಪ್ಪ ಗೌಡ ಆಲ್ದಾಳ್, ಶ್ರೀ ಸಿದ್ದಪ್ಪ ಗೌಡ ಆಲ್ದಾಳ್, ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಹಾರ್ದಿಕ ಶುಭಾಶಯಗಳು. ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ನೇತೃತ್ವದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ರಾಷ್ಟ್ರೀಯ ಏಕತಾ ದಿನ ಅಂಗವಾಗಿ ರಾಷ್ಟ್ರೀಯ ಐಕ್ಯತೆ ಮತ್ತು ಭದ್ರತೆಗಾಗಿ ಏಕತವಾಗಿ ಓಟವನ್ನು ರಾಮದುರ್ಗ ಉಪವಿಭಾಗ ಪೊಲೀಸ್ ನೇತೃತ್ವದಲ್ಲಿ ಶ್ರೀ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆಸಲಾಯಿತು. ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಗಳನ್ನು ನೀಡುತ್ತೇನೆ ಎಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ತಾಲೂಕಿನ ಎಲ್ಲ ಇಲಾಖೆಯಿಂದ ಈ ದಿನ ನಾವು ರನ್ ಫಾರ್ ಯೂನಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಈ ಒಂದು ನಮ್ಮ ಸರ್ಕಾರಗಳ ಅನುಸೂಚನೆಯ ಪ್ರಕಾರ ನಾವು ಈ ದಿನ ಎಲ್ಲ ಸಮಾಜಕ್ಕೆ ಒಂದು ರೀತಿ ಅವರಿಗೆ ಜಾಗೃತಿ ಮೂಡಿಸುವುದಕ್ಕಾಗಿ, ನಾವೆಲ್ಲ ಏಕತೆಯಾಗಿದ್ದೇವೆ ಅಂತ ಹೇಳುವುದಕ್ಕಾಗಿ ಒಳ್ಳೆಯ ಒಂದು ಜಾಥಾ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ತುಂಬ ಸ್ಪೋರ್ಟಿವಾಗಿ ಸಿ ಪಿ ಆರ್ ಅವರು ಒಂದು ಒಳ್ಳೆಯ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ನಮ್ಮ ದೇವರುಗಳನ್ನು ಸಹ ಈ ದಿನ ಸುರಿಸಿ ದೇಶಕ್ಕಾಗಿ ಏನು ಮಾಡ್ಬೋದು, ನಾವು ಯಾವ ರೀತಿ ಇದನ್ನು ಮಾಡ್ಬೋದು ಅಂತ ಸರ್ಕ್ಯುಲರ್ ಪ್ರಕಾರ ಪ್ರಮಾಣ ವಚನವನ್ನು ಬೋಧಿಸಿ, ನಾವು ನಮ್ಮ ಬರೀ ಪ್ರಮಾಣ ವಚನವನ್ನು ಬೋಧನೆ ಮಾಡಲು ಪ್ರಮಾಣ ವಚನದಲ್ಲಿರುವಂಥ ಎಲ್ಲ ಶಬ್ದಗಳನ್ನು ನಾವು ಅಳವಡಿಸಿಕೊಳ್ಬೇಕಂತ ಹೇಳಿ ಈ ದಿನ ಒಂದು ಒಳ್ಳೆಯ ಜಾಥಾ ಮಾಡಿದ್ದೀವಿ. ಇದಕ್ಕೆ ಸಹಕಾರ ನೀಡಿರುವಂಥ ಪೊಲೀಸ್ ಇಲಾಖೆ ಮತ್ತು ನಮ್ಮ ರಾಮದುರ್ಗಿನ ಎಲ್ಲ ನಾಗರಿಕರಿಗೆ ಧನ್ಯವಾದ. ಎಲ್ಲ ನನ್ನ ದೇಶದ ಬಂಧು ಭಗಿನಿಯರಿಗೆ ರಾಷ್ಟ್ರೀಯ ಏಕತಾ ದಿನಾಚರಣೆಯ ಶುಭಾಶಯಗಳು. ಭಾರತದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪ್ರಪ್ರಥಮ ಉಪ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಉಕ್ಕಿನ ಮನುಷ್ಯ ಅಂತಲೇ ಕರೆಸಿಕೊಂಡಿರ್ತಕ್ಕಂಥ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಅವರ 144ನೇ ಜನ್ಮ ದಿನೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಏನೊಂದು ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಏಕತಾ ದಿನಾಚರಣೆ ಅಂತೇಳಿ ಅವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಈ ರಾಷ್ಟ್ರೀಯ ಏಕತಾ ದಿನಾಚರಣೆಯ ಉದ್ದೇಶ ಏನಪ್ಪ ಅಂತಂದರೆ, ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಯಾವುದೇ ಜಾತಿ ಧರ್ಮ ಪಂಗಡ ಯಾವುದೇ ಸಮಾಜ ಸಮುದಾಯ ಅಂತೇಳಿ ಇದ್ರೂ ಕೂಡ
ಯುನಿಟಿ ಇನ್ ಡೈವರ್ಸಿಟಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರ ಅನ್ನೋ ವಿಚಾರ ಬಂದರೆ, ದೇಶ ಅನ್ನೋ ವಿಚಾರ ಬಂದರೆ, ದೇಶದ ಐಕ್ಯತೆಯ ವಿಚಾರಗಳು ಬಂದರೆ ನಾವೆಲ್ಲರೂ ಕೂಡ ಒಂದೇ ಒಕ್ಕಟ್ಟಾಗಿಯೇ ಇರಬೇಕು. ಆ ವಿಚಾರಗಳಲ್ಲಿ ಯಾವುದೇ ಪಕ್ಷ, ಪಂಗಡ, ಜಾತಿ, ಮತ ಅಂತಕ್ಕಂಥ ಯಾವುದೇ ವಿಚಾರಗಳನ್ನು ಬಿಟ್ಟು ಒಗ್ಗಟ್ಟಾಗಿರಬೇಕು ಅಂತಕ್ಕಂಥ ಮಂತ್ರವನ್ನು ನಾವು ಜಪಿಸಬೇಕಾಗಿರ್ತಕ್ಕಂಥ ಅಗತ್ಯ ಮತ್ತು ಅನಿವಾರ್ಯತೆ ಈಗಿನ ಪ್ರಸ್ತುತ ಭಾಳ ಬೇಕಾಗಿರ್ತಕ್ಕಂಥ ವಿಚಾರ. ಆ ಸಂದರ್ಭಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಅವರು ಸ್ವಾತಂತ್ರ್ಯ ನಂತರ ಫಸ್ಟ್ ಟಾಸ್ಕ್ ಅವರು ಗೃಹ ಮಂತ್ರಿಗಳಾಗಿ ಬಂದ ನಂತರ ದೇಶವನ್ನು ಒಗ್ಗೂಡಿಸಲಿಕ್ಕೆ ಸುಮಾರು 565 ಏನು ದೇಶೀಯ ಸಂಸ್ಥಾನಗಳಿತ್ತು, ಹಾಗೆಲ್ಲ ಆಮೇಲೆ ಬ್ರಿಟಿಷ್ ಸಂಸ್ಥಾನಗಳಿರ್ತಕ್ಕಂಥ ಕೆಲವು ಪಂಗಡ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಒಡಕುಗಳವರೆಲ್ಲನೂ ಸೇರಿಸಿ ದೇಶವನ್ನು ಒಂದು ಕಟ್ಟಲಿಕ್ಕೆ, ದೇಶವನ್ನು ಒಗ್ಗೂಡಿಸ್ಲಿಕ್ಕೆ ಸಾಕಷ್ಟು ಅವರ ಶ್ರಮವನ್ನು, ತ್ಯಾಗವನ್ನು ಮಾಡಿದ್ದಾರೆ. ಆ ಶ್ರಮ ತ್ಯಾಗದ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ಉದ್ದೇಶವಾಗಿ, ಒಂದು ಬಲಿಷ್ಠವಾಗಿ ದೇಶದ ಈ ಪ್ರಪಂಚದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಾಗಾಗಿ ಆ ಮಹಾನ್ ಚೇತನ, ಆ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತಿನ ದಿವಸ ರಾಷ್ಟ್ರೀಯ ಏಕತಾ ದಿನಾಚರಣೆಯ ವಿಚಾರದಲ್ಲಿ ನಾವು ಸ್ಮರಿಸಿಕೊಳ್ಳತಕ್ಕಂಥ ಅಗತ್ಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಮತ್ತೊಂದು ಸಾರಿ ನಮ್ಮ ರಾಮದುರ್ಗದ ಜನತೆಗೆ ರಾಷ್ಟ್ರೀಯ ಏಕತಾ ದಿನಾಚರಣೆಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಹೇಳಿಕೆಚ್ಚು. ಇವತ್ತು ರಾಮದುರ್ಗ ನಗರದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಎಲ್ಲ ಇಲಾಖೆಯ ಮುಖ್ಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ಏಕತಾ ದಿನಾಚರಣೆ ಅಂಗವಾಗಿ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು. ಭಾರತ ದೇಶದಲ್ಲಿ ಒಂದು ದೊಡ್ಡ ಐತಿಹಾಸಿಕ ಓಟ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಈ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಕಂಡಾಗ ಇವತ್ತು ಇಡೀ ವಿಶ್ವದಲ್ಲಿ ಏನು ನೆನ್ಸಲ್ ಮಂಡೇಲ ಅಂತ ದೇಶದ ನಾವೇನು ವಿಶ್ವದ ಒಂದು ಪ್ರಥಮ ಪ್ರಜೆ ಅಂತ ನಾವು ಎನಿಸ್ಕೊತಾ ಇದ್ದೀವಿ. ಅವರನ್ನು ಹೋಲಲಿಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ನಮ್ಮ ಭಾರತ ದೇಶದಲ್ಲಿ ಒಬ್ಬಿದ್ದಾರೆ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಇವತ್ತು ಗುಜರಾತಕ್ಕೆ ಮಾದರಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲರ ಇಡೀ ದೇಶಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಧೀಮಂತ ನಾಯಕ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಹೇಗೆ ಧೀಮಂತ ನಾಯಕ ಅನ್ನೋಕ್ಕೆ, ಇವತ್ತು ಪರಂಪರಾಗತವಾಗಿರ್ತಕ್ಕಂಥ ರಾಜಮನೆತನಗಳು ನಮ್ಮ ದೇಶವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರಾಜಮನೆತನಗಳನ್ನು ಒಂದುಗೂಡಿಸಿ ಇವತ್ತು ಕಾನೂನು ಹಿತದೃಷ್ಟಿಯಿಂದ ಒಂದು ಏಕತೆಗಾಗಿ ಇವತ್ತು ಹೈದರಾಬಾದಲ್ಲಿರ್ತಕ್ಕಂಥ ನಿಜಾಮ್ರಾಗಿರ್ಬೋದು, ದಿಲ್ಲಿಯ ದೌಲತಾಬಾದಲ್ಲಿರ್ತಕ್ಕಂಥ ದಿಲ್ಲಿಯ ನಿಜಾಮ್ರಾಗಿರ್ಬೋದು, ಇವತ್ತು ಬೇರೆ ಬೇರೆ ಪ್ರಾಂತಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಒಂದು ದೇಶವನ್ನು ಒಗ್ಗೂಡಿಸಲಿಕ್ಕೆ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆ ಕೊಟ್ಟಿರ್ತಕ್ಕಂಥ ಏಕೈಕ ಮಾತ್ರ ಪುತ್ರ ಅಂತಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ನಾವು ಆ ಕಾನೂನನ್ನ ಒಂದು ರೀತಿ ದೃಷ್ಟಿಯನ್ನು ತರಬೇಕಾಗಿತ್ತಂದ್ರೆ ಅಹೋರಾತ್ರಿ ಹೋರಾಟವನ್ನು ಮಾಡಿ ಎಲ್ಲರ ಗಮನವನ್ನು ಸೆಳೆದು ಈ ದೇಶದ ಭಾವೈಕ್ಯತೆಯನ್ನು ಮುಗಿಸ್ಲಿಕ್ಕೆ ಒಂದು ಹೆಚ್ಚು ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆ ತಂದಿರತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲರು. ಅದಕ್ಕೆ ಅವರಿಗೆ ಉಕ್ಕಿನ ಮನುಷ್ಯ ಅಂತ ದೇಶದಿಂದ ಕರೀಲಿಕ್ಕೆ ಹೆಮ್ಮೆಯಿಂದ ನಾನು ಹೇಳ್ಕೊತಾ ಇದ್ದೀನಿ. ಭಾರತ ದೇಶದಲ್ಲಿ ಉಕ್ಕಿನ ಮನುಷ್ಯ ಇನ್ನೊಬ್ಬರಿಲ್ಲ, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರನ್ನ ಹೋಲಿಕೆಯಾಗಿರ್ತಕ್ಕಂಥ ಇನ್ನೊಬ್ಬರಿಲ್ಲ, ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದಕ್ಕೆ ಇವತ್ತು ಅವ್ರ ಸಲುವಾಗಿ ಏಕತಾ ಓಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅವರು ಇವತ್ತು ಏಕತಾ ಓಟ ಇದು ಒಂದೇ ದಿವಸಕ್ಕೆ ನಿಲ್ಲೋದಿಲ್ಲ, ಭಾರತದ ಅಖಂಡತೆಗಾಗಿ ವಿಶ್ವದ ಪಾರಂಪರಿಕವಾಗಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನು ಒಳಗೊಂಡಿರತಕ್ಕಂಥ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಆದರ್ಶವನ್ನು ನಾವು ಎಲ್ಲರೂ ದಯಪಾಲಿಸಿ ಒಂದು ಎಲ್ಲರೂ ಇವತ್ತು ಒಂದೇ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲದೆ ಎಲ್ಲ ಇಲಾಖೆಯು ಸಹಿತ ಸಂಯೋಗದೊಂದಿಗೆ ನಾವು ಮೇನ್ ಕೆಲಸ ಮಾಡಿದ್ದೀರ. ಇದು ಹೆಮ್ಮೆಯಿಂದ ನಾನು ಇವತ್ತು ರಾಮದುರ್ಗದಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಭಾಳ ಸಂಪೂರ್ಣವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಉಡುಗೆ ತೊಡುಗೆ ನಿಮ್ಮ SS ಸುಳೆಭಾವಿ ಆ್ಯಂಡ್ ಸನ್ಸ್ ಅಂಗಡಿಯಲ್ಲಿ. ಇಲ್ಲಿ ಟೀ ಶರ್ಟ್, ಶರ್ಟ್, ಜೀನ್ಸ್, ಒಳ ಉಡುಪು, ಸೂಟಿಂಗ್, ಶರ್ಟಿಂಗ್ಸ್, ಲೆಗಿಂಗ್ಸ್, ಟಾಪ್ಸ್, ಕುರ್ತೀಸ್, ಚೂಡಿದಾರ್, ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮದುವೆ ಸಮಾರಂಭಕ್ಕಾಗಿ ಹೋಲ್ಸೇಲ್ ದರದಲ್ಲಿ ಸೀರೆಗಳು ದೊರೆಯುತ್ತವೆ. ತಡ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಬಾರಿಯ ದೀಪಾವಳಿಯನ್ನ ನಮ್ಮ ಅಂಗಡಿಯ ಜೊತೆ ವಿಶೇಷವಾಗಿ ಆಚರಿಸಿ.
ಸಂಪರ್ಕಿಸಬೇಕಾದ ವಿಳಾಸ 31 ಬಾರ್ ಬಿ ಬಾನ್ಕಾರ್ಪೇಟ ಸಂಧಿ ಅಂಗಡಿ ರಾಮದುರ್ಗ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448702059. ಚಿಂಚಲಿ ಪಟ್ಟಣದಲ್ಲಿ ಯೋಧನ ಇಬ್ಬರು ಮಕ್ಕಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದ ಹನುಮಂತ ಕುಂಬಾರ್ ಎಂಬ ಯೋಧನ ಇಬ್ಬರು ಪುತ್ರಿಯರು ಸಾವನ್ನಪ್ಪಿದ್ದು 6 ವರ್ಷದ ಜಯಶ್ರೀ ಹಾಗೂ 4 ವರ್ಷದ ಐಶ್ವರ್ಯ ಮನೆಯಲ್ಲಿರುವ ವಿಷಾಹಾರ ಸೇವಿಸಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಕಾಳಿನ ವ್ಯಾಪಾರ ಮಾಡಲು ತಂದಿಟ್ಟ ಕ್ರಿಮಿನಾಶಕ ಲೇಪಿತ ಕಾಳು ತಿಂದು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಕಾಳಿನ ವ್ಯಾಪಾರ ಮಾಡುತ್ತಿದ್ದ ಯೋಧ ಹನುಮಂತನ ಸಹೋದರ ಲಗ್ಮಣ್ಣ, ಗುಹಾತಿನಲ್ಲಿ ಆರ್ಮಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹನುಮಂತ, ತಾಯಿ ಕವಿತಾ ಕುಂಬಾರ್ ಕೂಡ ತೀವ್ರ ಅಸ್ವಸ್ಥವಾಗಿ ಮಹಾರಾಷ್ಟ್ರದ ಮಿರಜ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೀರಭದ್ರೇಶ್ವರ ಆಗ್ರೋ ಟ್ರೇಡಿಂಗ್ ಮಾನ್ವಿ ಮಾಲೀಕರಾದ ಶ್ರೀ ವೀರಭದ್ರಪ್ಪ ಗೌಡ ಆಲ್ದಾಳ್, ಶ್ರೀ ಸಿದ್ದಪ್ಪ ಗೌಡ ಆಲ್ದಾಳ್, ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಹಾರ್ದಿಕ ಶುಭಾಶಯಗಳು. ಅಥಣಿ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶಾಮಿಯಾನ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಉಪವಾಸ ಸತ್ಯಾಗ್ರಹ ಇಂದು 2ನೇ ದಿನಕ್ಕೆ ಮುಂದುವರೆದಿದೆ. ಅಧಿಕಾರಿಗಳು ಸರ್ವೆ ಮಾಡುವ ಸಂದರ್ಭದಲ್ಲಿ ತಾರತಮ್ಯ ಮಾಡುತ್ತಿದ್ದು, ಇದರಿಂದಾಗಿ ನಿಜವಾದ ಸಂತ್ರಸ್ತರಿಗೆ ಅನ್ಯಾಯವಾಗುತ್ತಿದೆ ಎಂದು ಹೋರಾಟಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತ್ತಿ ಗ್ರಾಮದ ಹೊರವಲಯದಲ್ಲಿ ಜಮಖಂಡಿ ತಾಲೂಕು ಹಿಪ್ಪರಿಯಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಿದ್ದು, ಈ ಅಣೆಕಟ್ಟು ಹಿನ್ನೀರಿನಿಂದಾಗಿ ಬಾಧಿತವಾಗಿರುವ ಗ್ರಾಮದ 162 ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಸಪ್ತಸಾಗರ, ತೀರ್ಥ, ಇಂಗಳಗಾಂವ್, ದರೂರ್, ಅವರ್ಕೋಡ್, ಕುಸುನಾಳ್, ಮಳವಾಡ್, ಶೆಗುಣಶಿ, ಬಣಜವಾಡ್, ಕಾತ್ರಾ ಸೇರಿದಂತೆ 26 ಗ್ರಾಮಗಳ ಗ್ರಾಮಸ್ಥರಿಗೆ ಇನ್ನೂ ಕೂಡ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಹಿಪ್ಪರಿಗೆ ಅಣೆಕಟ್ಟು ಹಿನ್ನೀರಿನಿಂದಾಗಿ ಬಾಧಿತವಾಗಿ 14 ವರ್ಷ ಕಳೆಯುತ್ತಾ ಬಂದರೂ ಸಮರ್ಪಕ ಪರಿಹಾರ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ 2 ಸಲ ಕೃಷ್ಣಾ ನದಿ ಪ್ರವಾಹದಿಂದ ಮನೆಗಳನ್ನು ಕಳೆದುಕೊಂಡು ಜಮೀನುಗಳಲ್ಲಿ ಬೆಳೆಹಾನಿ ಆದರೂ ಸಹ ಪರಿಹಾರ ಕೊಡಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಿದ್ದರು. ತಮಗೆ ಅನ್ಯಾಯವಾಗುತ್ತಿದೆ, ಆದ್ದರಿಂದ ಸದ್ಯ ಶಾಂತಿಯುತವಾಗಿ ನಡೆಯುತ್ತಿರುವ ಹೋರಾಟ ಉಗ್ರ ಸ್ವರೂಪ ಪಡೆಯುವ ಮೊದಲೇ ತಮಗೆ ನ್ಯಾಯ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಒಂದು ಹಿಪ್ಪರಿಗೆ ಅಣೆಕಟ್ಟು ಏನು ಕಟ್ಟಿದ್ರು 2005 ಅದರ ನಂತರದೊಳಗೆ ಹಿನ್ನೀರಿನಿಂದ ಬಾಧಿತ ಆಗಿರುವಂಥ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಾಗಿತ್ತು. ಆದರೆ ಆವಾಗ ಅಧಿಕಾರಿಗಳು ಒಂದು ತಾರತಮ್ಯ ಮಾಡಿ ಕೆಲವೊಂದು ಕುಟುಂಬಗಳಿಗೆ ಪರಿಹಾರ ಕೊಟ್ಟಾರ, ಕೆಲವೊಬ್ಬರಿಗೆ ಕೊಟ್ಟಿಲ್ಲ, ಸರ್ವೇನೂ ಸರಿಯಾಗಿ ಆಗಿಲ್ಲ ಅವಾಗ. ಮತ್ತು ಈಗ ನಮ್ಮಲ್ಲಿ ಕೌಡ್ಕೊಪ್ಪ ಗ್ರಾಮದೊಳಗೆ ಸುಮಾರು 900 ಮನೆಗಳು ಅದರಿಂದ ಬಾಧಿತ ಆಗಿರುವಂಥದ್ದು, 162 ಮನೆಗಳು ಒಟ್ಟಿಗೆ ಏನೂ ಪರಿಹಾರ ಸಿಕ್ಕಿಲ್ಲ. ಅದರ ನಂತರ ನಾವು 2-3 ಸಲಿನೂ ಕೃಷ್ಣಾ ನದಿ ಒಂದು ಪ್ರವಾಹದಿಂದ ಮತ್ತೆ ಬಾಧಿತ ಆಗಿದ್ದೀವಿ, ಸಾಕಷ್ಟು ಜನ ಸಂತ್ರಸ್ತರಾಗಿದ್ದೀವಿ, ಭಾಳ ಮನೆಗಳು ಬಿದ್ದೋಗ್ಯಾವ, ನಮ್ಮ ಜಮೀನುಗಳು ಹೊಲದೊಳಗೆ ನೀರು ನುಗ್ಗಿ ಬೆಳೆ ಹಾನಿ ಆಗೈತಿ. ಆದರೆ ಈಗ ನಾವು ಅಧಿಕಾರಿಗಳನ್ನ ಕೇಳಿದ್ರೆ ತಾತ್ಕಾಲಿಕ ಪರಿಹಾರ ಒಂದು 10,000 ರೂಪಾಯಿ ಏನೋ ಕೆಲವೊಂದು ಮಂದಿ ಕೊಟ್ಟರು, ಆದರೆ ಬೆಳೆ ಪರಿಹಾರ ಕೊಡಂತಂದ್ರೆ ಅದಕ್ಕೂ ಇಲ್ಲ ಅನ್ನಕತ್ತಾರ. ಈ ಕಡೆ ನಮಗೆ ಹಳೇದು ಒಂದು 2005 ಆನೆಕಟ್ಟೆ ಬಾಧಿತ ಆಗಿದ್ದೀವಿ, ಅದಕ್ಕಾದರೂ ಪರಿಹಾರ ಕೊಡ್ರಿ ಅಂದ್ರೆ ಅದಕ್ಕೂ ಕೂಡ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ, ನಾವು ಇಲ್ಲಿಂದ ಫೈಲ್ ಪುಟಪ್ ಮಾಡಿದ್ದೀವಿ, ಅಲ್ಲಿಂದ ಬರ್ತೈತಿ ಕಾಯ್ರಿ ಅಂತ ಹೇಳಕತ್ತಾರ. 14 ವರ್ಷ ಆಯ್ತು ನಾವು ಕಾಯಾಗತ್ತು. ಇದೇ ರೀತಿ ಹಿಂಗೆ ಅನ್ಯಾಯ ಮಾಡ್ಕೋತ ಹೊಂಟ್ರ ಅಂತಂದ್ರೆ ನಾವು ಯಾರನ್ನ ಕೇಳೋದು? ಅದಕ್ಕೆ ನಾವು ಇವತ್ತಿನ ದಿವಸ ಅಮರನ ಉಪವಾಸ 2 ದಿವಸ ಆಯ್ತು, ಈಗ ನಿನ್ನೆಯಿಂದ ನಾವು ಅಮರನ ಉಪವಾಸ ಕೂತಿದ್ದೀವಿ. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ, ಇಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಈ ಒಂದು ಹೋರಾಟವನ್ನು ನಾವು ಉಗ್ರ ರೂಪಕ್ಕೆ ತರಬೇಕಾಕೈತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ನಮಗೆ 2005 ನಮ್ಮನ್ನು ಹಿಪ್ಪರಿಗೆ ಹಿನ್ನಿನ ಅಣೆಕಟ್ಟಿನಿಂದ ಮುಳುಗಡೆ ಮಾಡ್ಯಾರ್ರಿ. ಆದರೆ ಇಲ್ಲಿವರೆಗೆ ನಮ್ಗೇನು ಮಾಡ್ಯಾರ್ರಿ, ತೊಡೆ ಮನೆಗೆ ದುಡ್ಡು ಕೊಟ್ಟರಿ, ಇಲ್ಲಿವರೆಗೆ ಹೊಳ್ಳಿ ನಮ್ಗೆ ಆಕ್ಸಿಜನ್ರು ಕೊಟ್ಟಿಲ್ಲರಿ, ಏನೂ ಇಲ್ಲ. ಇನ್ನೂ ಮನೆಗಳು ಅವೈಜ್ಞಾನಿಕವಾಗಿ ಸರ್ವೆ ಮಾಡಿ ಇನ್ನೂ 200-300 ಮನೆ ಉಳಿಸ್ಯಾರ್ರಿ. ಆದರೆ ಈಗ ಆಫೀಸ್ಗಳಿಗೆ ನಮ್ಗೆ ಅಲ್ಲಿದ್ದಾಡಿ ಅಲ್ಲಿದ್ದಾಡಿ ನಮ್ಗೆ ಸುಸ್ತಾಗಿ ಹೋಗಿಬಿಟ್ಟಿದ್ದೀರಿ. ಯಾವುದೇ ಈ 2 ಸಲ ಪ್ರಭಾವ ಬಂದ್ರೂ ಯಾವುದೇ ನಮ್ಮ ಕ್ರಮ ತೊಗೊಂಡಿಲ್ಲ, ಈಗ ಮನೆಗಳೆಲ್ಲ ಬಿದ್ದು ಜಖಮಾಗ್ಯಾವ್ರಿ. ಆದ್ರೆ ನಮ್ಗೆ ಇರ್ಲಾಕ ಅನ್ಯಾಯ ಆಗೈತೆ ರೀ. ನಮಗೆ ತಹಶೀಲ್ದಾರ್ ಸಾಹೇಬ್ನ ಕೇಳೋಣ, ನಿಮ್ಗೆ ಈಗಾಗಲೇ ದುಡ್ಡು ತೊಗೊಂಡ್ರಿ, ನಿಮ್ಗೆ ಯಾವುದೋ 1 ರೂಪಾಯಿ ಕೊಡೋಂಗಿಲ್ಲ ಅಂತ ಅವರು ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಅಧಿಕಾರಿಗಳು ಒಟ್ಟು ಯಾರು ಬಂದು ಭೇಟಿ ಕೊಟ್ಟಿಲ್ಲರಿ, ಬರೀ ನಿರ್ಲಕ್ಷ 10,000 ರೂಪಾಯಿ ಸುದಕ್ಕೆ ನಮಗೆ ಇನ್ನೂ ಮುಟ್ಟಿಲ್ರಿ. ಈಗ ನಮಗೆ ಎಲ್ಲ ನ್ಯಾಯಗಳು ಸಿಗುತ್ತಕ್ಕ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ನಾವು ಹೋರಾಟ ಮುಂದುವರಿಸ್ತೀವಿ. ಈಗ 2 ದಿವಸ ಆತು ರೀ,
ಇದು ಸರ್ಕಾರ ಬಂದು ನಮಗೆ ಯಾವುದೇ ಒಂದು ಘೋಷಣೆ ಮುಖಾಂತರ ಇದ್ರ ಮುಖಾಂತರ ಆದ್ರೆ ನಮ್ದು ಇದಿಲ್ಲರಿ, ಲೇಖಿ ಒಳಗೆ ಏನು ಲಿಖಿತ ರೂಪದೊಳಗೆ ಹೇಳಿಕೆ ಕೊಟ್ರೇ ನಾವು ಹೇಳ್ತೀವ್ರಿ, ಇಲ್ಲಿಕಂದ್ರೆ ಅಲ್ಲಿವರೆಗೆ ನಾವು ಹೋಗಂಗಿಲ್ಲ ರೀ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಉಡುಗೆ ತೊಡುಗೆ ನಿಮ್ಮ SS ಸುಳೆಭಾವಿ ಆ್ಯಂಡ್ ಸನ್ಸ್ ಅಂಗಡಿಯಲ್ಲಿ. ಇಲ್ಲಿ ಟೀಶರ್ಟ್, ಶರ್ಟ್, ಜೀನ್ಸ್, ಒಳ ಉಡುಪು, ಸೂಟಿಂಗ್, ಶರ್ಟಿಂಗ್ಸ್, ಲೆಗಿಂಗ್ಸ್, ಟಾಪ್ಸ್, ಕುರ್ತೀಸ್, ಚೂಡಿದಾರ್, ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮದುವೆ ಸಮಾರಂಭಕ್ಕಾಗಿ ಹೋಲ್ಸೇಲ್ ದರದಲ್ಲಿ ಸೀರೆಗಳು ದೊರೆಯುತ್ತವೆ. ಮತ್ತೇಕೆ ತಡ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಬಾರಿಯ ದೀಪಾವಳಿಯನ್ನ ನಮ್ಮ ಅಂಗಡಿಯ ಜೊತೆ ವಿಶೇಷವಾಗಿ ಆಚರಿಸಿ. ಸಂಪರ್ಕಿಸಬೇಕಾದ ವಿಳಾಸ 31 ಬಾರ್ B ಬಾನ್ಕಾರ್ ಪೇಟ ಸಂಧಿ ಅಂಗಡಿ ರಾಮದುರ್ಗ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448702059. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧವೆನ್ನುವುದು ಬಿಡಿಸಲಾರದ ನಂಟು. ಸ್ಕೂಲಿನಲ್ಲಿ ಓದು ಮುಗಿದ ತಕ್ಷಣ ಗುರುವಿಗೆ ಕೊಡಬೇಕಾದ ಗೌರವ ಮುಗಿದು ಹೋಯಿತು ಎನ್ನುವಂತ ಈ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಶ್ರೀ ಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯಕ್ಕೆ ಹೊಸ ಅಧ್ಯಾಯವನ್ನ ಬರೆಯಿತು. 1994-95 ಮೊಳೆ ಗ್ರಾಮದ ಹೈಸ್ಕೂಲಿನಲ್ಲಿ 10ನೇ ತರಗತಿ ಓದಿದ್ದ ವಿದ್ಯಾರ್ಥಿಗಳೆಲ್ಲರೂ ಒಂದಾಗಿ ತಮಗೆ 25 ವರ್ಷಗಳ ಹಿಂದೆ ವಿದ್ಯೆ ನೀಡಿದ ಅಂದು ಮೊಳೆ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕರನ್ನ ಕರೆದು ಗೌರವಿಸಿ, ನಮ್ಮ ಬದುಕು ಇಂದು ಹಸನಾಗಿದೆ ಎಂದರೆ ಅದಕ್ಕೆ ನೀವೇ ಕಾರಣ ಎಂದು ಹೇಳುತ್ತಾ ಅವರನ್ನ ಗೌರವಿಸಿ ಅವರೊಂದಿಗೆ ಪ್ರೀತಿಯಿಂದ ಕಲೆತು ಕಳೆದ ಕ್ಷಣಗಳನ್ನ ನೆರೆದಿದ್ದವರ ಕಣ್ಣುಗಳು ಖುಷಿಯಿಂದ ಒದ್ದೆಯಾಗುವಂತೆ ಮಾಡಿದವು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೀರಭದ್ರೇಶ್ವರ ಆಗ್ರೋ ಟ್ರೇಡಿಂಗ್ ಮಾನ್ವಿ ಮಾಲೀಕರಾದ ಶ್ರೀ ವೀರಭದ್ರಪ್ಪ ಗೌಡ ಆಲ್ದಾಳ್, ಶ್ರೀ ಸಿದ್ದಪ್ಪ ಗೌಡ ಆಲ್ದಾಳ್, ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಹಾರ್ದಿಕ ಶುಭಾಶಯಗಳು. ಹರುಗೇರಿ ಕ್ರಾಸ್ ಲಚ್ಚನದ ಶ್ರೀ ಸದ್ಗುರು ಸಿದ್ದಲಿಂಗ ಮಹಾರಾಜರ ಗದ್ದುಗೆಗೆ ನೂತನವಾಗಿ ಪೀಠವನ್ನು ಅಲಂಕರಿಸಿಕೊಂಡ ಹನುಮಂತ ಮಹಾರಾಜರನ್ನ ಸತ್ಕರಿಸಲಾಯಿತು. ರಾಯಬಾಗ್ ತಾಲೂಕಿನ ಹರುಗೇರಿ ಕ್ರಾಸ್ ಬಳಿ ಇರುವ ವಕೀಲರ ತೋಟದಲ್ಲಿ ಪರಮಪೂಜ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜರು ಸ್ಥಾಪಿಸಿದ ಲಚ್ಚಾನದ ಶ್ರೀ ಸದ್ಗುರು ಸಿದ್ದಲಿಂಗ ಮಹಾರಾಜರ ಗದ್ದುಗೆ ಪೂಜೆಯನ್ನ ಸಂಪೂರ್ಣ ಜವಾಬ್ದಾರಿ ಹಾಗೂ ಭಕ್ತರ ಉದ್ಧಾರಕ್ಕಾಗಿ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಹನುಮಂತ ಮಹಾರಾಜರನ್ನ ಬರಮಾಡಿಕೊಂಡರು. ಹಾರುಗೇರಿ ಕ್ರಾಸ್ನಿಂದ ವಕೀಲರ ತೋಟದವರೆಗೆ ಸಕಲ ವಾದ್ಯಮೇಳ ಹಾಗೂ ಕುಂಭ ಹೊತ್ತ ಮಹಿಳೆಯರು, ಆರತಿ ಹಿಡಿದ ಹೆಣ್ಣು ಮಕ್ಕಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ತಂದರು. ನಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವ ಪ್ರತಾಪ್ರಾವ್ ಪಾಟೀಲರು ನೂತನವಾಗಿ ಪೀಠವನ್ನು ಅಲಂಕರಿಸಿಕೊಂಡ ಹನುಮಂತ ಮಹಾರಾಜರನ್ನ ಸತ್ಕರಿಸಿ ಸ್ವಾಗತಿಸಿಕೊಂಡರು. ಸಿಬಿ ಕುಲ್ಗೋಡ್, ಮಹಾದೇವ್ ಕೋಕಾಟೆ, SB ಹೋಳ್ಕರ್, ಕಾಸಿಂಬಾಯಿ, ಭೀಮ್ಸಿ ಬನಶಂಕರಿ, ಅಶೋಕ್ ಬಾಗಿ, ಮುತ್ತಪ್ಪ ಮೋಡಸಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಸಂತ್ ಲಾಳಿ, ಪ್ರಧಾನಿ ಸೌದತ್ತಿ, ಕಿರಣ್ ಲಾಳಿ, ಶ್ರೀಕಾಂತ್ ಹೂಗಾರ್, ವಸಂತ್ ಚೋಗ್ಲಾ, ಲಕ್ಕಣ್ಣವರ್, ಹರವಿ ಬಂಧುಗಳು ಹಾಗೂ ಇನ್ನೂ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಉಡುಗೆ ತೊಡುಗೆ ನಿಮ್ಮ SS ಸುಳೆಭಾವಿ ಆ್ಯಂಡ್ ಸನ್ಸ್ ಅಂಗಡಿಯಲ್ಲಿ. ಇಲ್ಲಿ ಟೀಶರ್ಟ್, ಶರ್ಟ್, ಜೀನ್ಸ್, ಒಳ ಉಡುಪು, ಸೂಟಿಂಗ್, ಶರ್ಟಿಂಗ್ಸ್, ಲೆಗಿಂಗ್ಸ್, ಟಾಪ್ಸ್, ಕುರ್ತೀಸ್, ಚೂಡಿದಾರ್, ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮದುವೆ ಸಮಾರಂಭಕ್ಕಾಗಿ ಹೋಲ್ಸೇಲ್ ದರದಲ್ಲಿ ಸೀರೆಗಳು ದೊರೆಯುತ್ತವೆ.
ಏಕೆ ತಡ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಬಾರಿಯ ದೀಪಾವಳಿಯನ್ನ ನಮ್ಮ ಅಂಗಡಿಯ ಜೊತೆ ವಿಶೇಷವಾಗಿ ಆಚರಿಸಿ. ಸಂಪರ್ಕಿಸಬೇಕಾದ ವಿಳಾಸ: 31 ಬಾರ್ ಬಿ ಬಾನ್ಕಾರ್ ಪೇಟ ಸಂಧಿ ಅಂಗಡಿ ರಾಮದುರ್ಗ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448702059. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೀರಭದ್ರೇಶ್ವರ ಆಗ್ರೋ ಟ್ರೇಡಿಂಗ್ ಮಾನ್ವಿ ಮಾಲೀಕರಾದ ಶ್ರೀ ವೀರಭದ್ರಪ್ಪ ಗೌಡ ಆಲ್ದಾಳ್, ಶ್ರೀ ಸಿದ್ದಪ್ಪ ಗೌಡ ಆಲ್ದಾಳ್, ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಹಾರ್ದಿಕ ಶುಭಾಶಯಗಳು.